ಇಮೋಷ್ನಲ್ ಫ್ರೀಡಮ್ ಟೆಕ್ನಿಕ್ ಇ ಎಫ್ ಟಿ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ನಿಮ್ಮ ಧೈರ್ಯವನ್ನು ನಿಮಗೆ ಕೊಡಬಲ್ಲ ನಿಮ್ಮ ನೋವುಗಳನ್ನು ಮರೆಯಬಲ್ಲ ಇ ಎಫ್ ಟಿ ಥೆರಾಫಿಯನ್ನು ನೀವು ಇಂದಿನಂದೇ ಅಭ್ಯಾಸ ಮಾಡಿಕೊಳ್ಳಿ ಅದು ನಿಮ್ಮ ಮಾನಸಿಕ ಸಂಘರ್ಷ ಆಘಾತವನ್ನು ಕಡಿಮೆ ಮಾಡಿ ಆತ್ಮಸ್ಥೈರ್ಯ ಒಳೆಯಲು ಸಹಾಯ ಮಾಡುತ್ತದೆ ಇ ಎಫ್ ಟಿ ನಿಮಗೆಲ್ಲರಿಗೂ ನಮಸ್ಕಾರ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಂದಿನಂತೆ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಇವತ್ತು ನಾನು ಅದೇ ರೀತಿ ಇ ಎಫ್ ಟಿಯ ಬಗ್ಗೆ ಇ ಎಫ್ ಟಿ ಅಂದ್ರೇನು ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಎಂಬ ಒಂದು ಥೆರಫಿ ಅದನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದು ಬಂದಿದ್ದೇನೆ ನಿಮಗೆಲ್ಲರಿಗೂ ಇಷ್ಟ ಆಗಬಹುದು ನಿಮ್ಮಲ್ಲಿರುವ ಹೆದರಿಕೆ ನಿಮ್ಮಲ್ಲಿರುವ ಭಯ ನಿಮ್ಮಲ್ಲಿರುವ ಆತಂಕ ನಿಮ್ಮಲ್ಲಿರುವ ಗೊಂದಲ ಇದೆಲ್ಲವನ್ನೂ ನಿವಾರಿಸಿ ನಿಮ್ಮನ್ನು ಆತ್ಮಸ್ಥೈರ್ಯದಿಂದ ಮುನ್ನುಗ್ಗಿ ಹೋಗುವಂತಹ ಒಂದು ಶಕ್ತಿಯನ್ನು ಕೊಡುವಂತಹ ಈ ಎಫ್ಟಿ ಥಿಯರಿಯನ್ನು ನೀವು ಕಲಿತುಕೊಂಡರೆ ನಿಮ್ಮ ಜೀವನದಲ್ಲಿ ನೀವು ಅದನ್ನು ಅಳವಡಿಸಿಕೊಂಡಾಗ ನೀವೇ ನಿಮಗೆ ಅರಿವಿಲ್ಲದಂತೆ ಹೆಚ್ಚು ಹೆಚ್ಚು ಶಕ್ತಿಯನ್ನು ಹೆಚ್ಚು ಹೆಚ್ಚು ಒಂದು ರೀತಿಯ ಅನುಭವವನ್ನು ಒಳ್ಳೆಯ ಅನುಭವವನ್ನು ನೀವು ಅನುಭವಿಸುತ್ತೀರಿ ಅದರ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೇನೆ ನನ್ನ ಹತ್ರ ಹಲವಾರು ಕೇಸ್ಗಳು ಬರುತ್ತವೆ ಅಂತಹ ಒಂದು ಕೇಸ್ ಬಂದಾಗ ಗಂಡ ಹೆಂಡತಿ ಆದರೆ ಅವರಿಗೆ ಹೊಂದಿಕೊಂಡು ಹೋಗೋಕ್ಕೆ ಸಾಧ್ಯವಾಗಲಿಲ್ಲ ಯಾಕೆ ಹೊಂದಿಕೊಂಡು ಹೋಗೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಅವರಲ್ಲಿರುವ ಕಾರಣ ಏನು ಅವರಿಗೆ ಗೊತ್ತಿಲ್ಲ ಅವರಿಗೆ ಯಾಕೆ ಹೊಂದಿಕೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಮದುವೆ ಆದಂಥ ಪತಿ ಹೇಳ್ತಾನೆ ಅವಳಿಗೆ ಯಾಕೋ ನನ್ನ ಜೊತೆ ಹೊಂದ್ಕೊಳ್ತಾ ಇಲ್ಲ ಅವಳಿಗೆ ಯಾಕೋ ಏನೋ ಅವಳು ಪ್ರೀತಿ ಇಲ್ವಾ ಪ್ರೀತಿ ಇದೆ ಆದರೆ ಅವರ ಜೀವನ ಅವರ ಜೊತೆ ದಾಂಪತ್ಯ ಜೀವನ ಸರಿಯಾಗ್ತಾ ಇಲ್ಲ ಯಾಕೆ ಅದಕ್ಕಾಗಿ ಆ ಸ ಪತ್ನಿಯನ್ನು ವಿಚಾರಿಸಿದಾಗ ಅವಳೆಲ್ಲ ಹಿಂದಿನ ಕಾಲವನ್ನು ಕೆದಕಿದಾಗ ಅವಳಿಗೆ ಅವಳು ಇನ್ನೂ ಬಾಲಕಿಯೇ ಆಗಿರುವಾಗಲೇ ಯಾರೋ ರಾಂಗ್ ಟಚ್ ಬ್ಯಾಡ್ ಟಚನ್ನು ಮಾಡಿದರು ಆ ಬ್ಯಾಡ್ ಟಚ್ಚು ಅಥವಾ ಅವಳನ್ನು ಲೈಂಗಿಕ ಶೋಷಣೆ ಮಾಡಲು ಯಾರೋ ಪ್ರಯತ್ನಿಸಿದ್ದಾರೆ ಅದು ಆ ಒಂದು ನೆನಪು ಅವಳ ಮ ಒಳ ಮನಸ್ಸಿನಲ್ಲಿ ಸಬ್ ಮೈಂಡ್ನಲ್ಲಿ ಈಗಲೂ ಬೆಳೆದಿರುವುದರಿಂದ ಈ ಹಂತ ಲೈಂಗಿಕ ಜೀವನದ ಬಗ್ಗೆ ಅವಳಿಗೆ ಸ್ವಲ್ಪ ಇಷ್ಟವಾಗುವುದಿಲ್ಲ ಅವರಿಗಾಗಿ ನಾನು ಹೇಳಿಕೊಟ್ಟಂಥ ಅವರಿಗಾಗಿ ಮಾಡಿದಂಥ ಇ ಎಫ್ ಟಿ ಇ ಎಫ್ ಟಿ ಟೆಕ್ನಿಕ್ಕನ್ನು ಅವರು ಬಳಸಿಕೊಂಡಾಗ ಅವಳ ಜೀವನದಲ್ಲಿ ಆ ಒಂದು ಇದನ್ನು ಮರೆತು ಅವಳು ಸುಖವಾದ ಜೀವನವನ್ನು ಮಾಡುವಂತಹ ಒಂದು ಸ್ಥಿತಿ ಎದುರಾಗಿದೆ ಹಾಗೆ ನೋಡಿ ಒಂದು ಬಾಲ ಒಂದು ಮಗಳು ತಾನೇನೋ ತನ್ನ ತಂದೆ ಕೈಯಲ್ಲಿ ನನಗೆ ಇವತ್ತು ಮಾರ್ಕ್ಸು ನನಗೆ ಒಂಬತ್ತು ಹತ್ತು ಮಾರ್ಕ್ಸಿಗೆ ಒಂಬತ್ತು ಮಾರ್ಕ್ಸ್ ಸಿಕ್ತು ಅಂತ ಬಂದಾಗ ತಂದೆಯಿಂದ ಸಿಗುತ್ತೆ ಅಂತ ಅವಳು ಬಂದಿದ್ದು ಆದರೆ ತಂದೆ ಏನು ಮಾಡಿದ್ರು ಈ ಒಂದು ಮಾರ್ಕ್ಸ್ ಯಾಕೆ ಕಡಿಮೆ ಆಯಿತು ನೀನು ಯಾಕೆ ಕಲಿಯಲಿಲ್ಲ ನೀನು ಸರಿಯಾಗಿ ಕಲಿಯಲಿಲ್ಲ ಅಂತ ಬೈದುಬಿಟ್ರು ಅದು ಅವಳ ಮನಸ್ಸಲ್ಲಿ ಒಂಥರ ಭಯವಾಗಿ ಒಂಥರ ಚಿಗುಪ್ಸೆ ಥರ ಬಂದುಬಿಡ್ತು ಅವಳು ತನ್ನ ಓದಿನಲ್ಲಿ ಹಿಂದೆ ಬೀಳಲು ಶುರು ಮಾಡಿದರು ಇಂತಹ ಹಲವಾರು ಕಥೆಗಳು ಇರುತ್ತದೆ ಇದಕ್ಕೆಲ್ಲವೂ ಏನು ಎಮೋಷನಲ್ ಫ್ರೀಡಮ್ ಬೇಕಾದಂತಹ ಜನರು ಹೀಗೆ ಅನಿರೀಕ್ಷಿತವಾಗಿ ಎದುರಾಗುವ ಘಟನೆಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಅದು ಮನೆ ಮಾಡಿ ಉಳಿದುಕೊಂಡಿರುತ್ತದೆ ಆದರೆ ನಿಮಗೆ ಅದು ಅರ್ಥ ಆಗೋದಿಲ್ಲ ಗೊತ್ತಾಗೋದಿಲ್ಲ ಯಾಕೆ ಹಿಂಗಾಗುತ್ತೆ ಯಾಕೆ ಹೀಗಾಗುತ್ತದೆ ನನ್ನಿಂದ ಯಾಕೆ ನನ್ನಲ್ಲಿ ಮಾತ್ರ ಯಾಕೆ ಹೀಗಾಗುತ್ತೆ ಎಂಬ ಕೊರಗು ಮಾತ್ರ ನಿಮ್ಮನ್ನು ಕಾಡುತ್ತಿರುತ್ತದೆ ಆದರೆ ಯಾವುದೋ ನಡೆದಂತಹ ಆ ಒಂದು ಘಟನೆ ಚಿಕ್ಕ ಘಟನೆಯಿಂದ ಇವರ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರಿದೆ ಅಥವಾ ನೋಡಿ ಬ್ಯಾಡ್ ನೋಡಿ ರಾಂಗ್ ಪ್ಯಾರೆಂಟಿಂಗ್ ಅಂತ ಹೇಳ್ತೀವಿ ನಾವು ತಂದೆ ತಾಯಿ ಮಕ್ಕಳನ್ನು ಬೆಳೆಸುವ ರೀತಿ ಅವರ ಸರಿಯಾದ ರೀತಿಯಲ್ಲಿ ಅವರಿಗೆ ಕೊಡಬೇಕಾದ ಗೌನವನ್ನು ಕೊಡದೆ ಅವರಿಗೆ ಅಪ್ರಿಸಿಯೇಷನ್ ಕೊಡದೆ ಅವರು ಯಾವಲೂ ಬೈಯೋದು ಯಾವಲೂ ಗಲಾಟೆ ಮಾಡೋ ಇಂತಹ ಮಕ್ಕಳು ಹಿಂದೆ ಬೀಳೋಕ್ಕೆ ಸಾಧ್ಯತೆ ಹೆಚ್ಚು ಅಂದರೆ ಇಂತಹ ಮಕ್ಕಳಲ್ಲಿ ಅಂತಹ ಪ್ರಾಬ್ಲಮ್ಸ್ ಇರುತ್ತೆ ಅವರಿಗೆ ಬೇಕಾಗಿತ್ತು ಈ ವ್ಯಕ್ತಿ ಆ ಥರ ಒಂದು ಕೋ ಜೀವನದಲ್ಲಿ ಅಂತಹ ಅನುಭವಗಳಾದಂತಹ ವ್ಯಕ್ತಿಗಳಲ್ಲಿ ತುಂಬ ಕೀಳರಿಮೆ ಅಥವಾ ಒಂಥರ ಬೇಸರ ತಮ್ಮ ಓದಿನಲ್ಲಿ ಅವ್ರಿಗೆ ಅರಿವಿಲ್ಲದಂತೆಯೇ ಬೆಳೆದು ಬಿಡುತ್ತೆ ತಮ್ಮ ಓದಿನಲ್ಲಿ ಯಾವ ಆಸಕ್ತಿ ಉಳಿಯೋದಿಲ್ಲ ಯಾಕಂದರೆ ನಾನು ಎಷ್ಟು ಓದಿದ್ರೂ ಇಷ್ಟೇ ಎಂಬ ಒಂದು ಸ್ಥಿತಿ ಅವರ ಮನಸ್ಸಿಗೆ ಬಂದುಬಿಡುತ್ತೆ ಅದರಿಂದಾಗಿ ಅವರು ಆ ರೀತಿ ಒಂದು ಡ್ರಾಮೋಸ್ ಡ್ರಾಮೋಸ್ ಅಂದರೆ ನಿಮ್ಗೆ ಗೊತ್ತು ಯಾವುದೇ ಒಂದು ಘಟನೆ ಅದು ನಾಟಕೀಯವಾಗಿ ನಡೆದಿರಬಹುದು ಅಥವಾ ಆ ಡ್ರಾಮೋಸ್ ಅವರ ಮನಸ್ಸಿನಲ್ಲಿ ಕೊರಗುತ್ತಾ ಕೊರಗುತ್ತಾ ಅವರು ತಮ್ಮ ಯಾವ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ಳುತ್ತಾರೆ ಕ್ರಿಯೇಟಿವಿಟಿಯನ್ನು ಕಳೆದುಕೊಳ್ಳುತ್ತಾರೆ ಅವರ ಕಲಿಕೆಯನ್ನು ಕಳೆದುಕೊಳ್ಳುತ್ತಾರೆ ಅಥವಾ ಅವರ ಜೀವನದಲ್ಲಿ ಹಲವು ದಾಂಪತ್ಯ ಜೀವನದಲ್ಲಿ ತೊಂದರೆ ಆಗಬಹುದು ಅಥವಾ ಅಕ್ಕಪಕ್ಕದವರ ಮನೆಯವರೊಂದಿಗೆ ಹೊಂದಿಕೊಂಡು ಹೋಗಲು ತೊಂದರೆ ಆಗಬಹುದು ಅತ್ತೆ ಸೊಸೆಯರ ಗಲಾಟೆ ಆಗಬಹುದು ಅಥವಾ ಒಡಹುಟ್ಟಿದವರಲ್ಲಿ ಇಂತಹ ಜಗಳಗಳಾಗಬಹುದು ಅದಕ್ಕೆಲ್ಲವೂ ಇಂತಹ ಕಾರಣಗಳು ಇದೆಯೇ ಎಂಬುದನ್ನು ಪತ್ತೆ ಹಚ್ಚಿ ಅವರಿಗೆ ಇ ಎಫ್ ಟಿ ಥೆರಫಿಯನ್ನು ಕೊಡು ಕಲಿಸಿಕೊಟ್ಟರೆ ಅವರು ಅಂತಹ ಒಂದು ಸಮಸ್ಯೆಯಿಂದ ಹೊರಬಂದು ತಮ್ಮ ಸು ಸುಖಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಅಂದರೆ ಇದೇನು ಇ ಎಫ್ ಟಿ ಅಂದರೆ ಏನು ನಾವು ನಮ್ಮ ದೇಹದಲ್ಲಿ ಕೆಲವು ಭಾಗಗಳನ್ನು ಗುರುತಿಸಿಕೊಂಡಿದ್ದೇವೆ ಆ ಭಾಗಗಳನ್ನು ಗುರುತಿಸಿಕೊಂಡು ಅದನ್ನು ನಾವು ಈ ನಮ್ಮ ತೆರಪಿಗಾಗಿ ಬಳಸ್ತೇವೆ ಹಣೆಯ ಎರಡು ಭಾಗಗಳು ಅಂದರೆ ಉಬ್ಬಿನ ಮೇಲುಭಾಗ ಅಥವಾ ನಮ್ಮ ಕಣ್ಣುಗಳ ಈ ಸೈಡು ಅಥವಾ ನಮ್ಮ ಕೆನೆ ಕಣ್ಣುಗಳ ಕೆಳಭಾಗ ಅಥವಾ ನಮ್ಮ ಮೂಗಿನ ಕೆಳಭಾಗ ಈ ನಮ್ಮ ತುಟಿಯ ಕೆಳಭಾಗ ನಮ್ಮ ಈ ಎರಡು ಇಲ್ಲಿ ಆಮೇಲೆ ಇಲ್ಲಿ ಇಲ್ಲಿ ನಮ್ಮ ಹೆಬ್ಬೆರಳು ಕಿರುಬೆರಳು ಈ ಉಂಗುರ ಬೆರಳು ಶನಿ ಬೆರಳು ಇದೆಲ್ಲವೂ ನಮ್ಮ ಒಂದೊಂದು ಭಾಗ ಇದನ್ನು ನಾವು ಹೀಗೆ ಮಾಡ್ಬೋದು ನೋಡಿ ಈಗ ನಾವು ಹೀಗೆ ಹೀಗೆ ನಮ್ಮ ವಿಚಾರವನ್ನು ನಾವು ಹೀಗೆ ಈ ಭಾಗಗಳು ಈಗ ನೋಡಿದರೆ ಇಲ್ಲಿ 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 ಕಂಕಳ ಕೆಳಗೆ ಇಲ್ಲಿ ಆಮೇಲೆ ಇಲ್ಲಿ ಆಮೇಲೆ ಇಲ್ಲಿ ಅಂದರೆ ಈ ನಮ್ಮ ಹೃದಯದ ಕೆಳಗಡೆ ಮೂಗಿನ ಕೆಳಗಡೆ ಈ ಗಲ್ಲದ ಮೇಲುಗಡೆ ಕಣ್ಣುಗಳ ಕೆಳಭಾಗದಲ್ಲಿ ಕಣ್ಣುಗಳ ಈ ಸೈಡಲ್ಲಿ ಉಬ್ಬುಗಳಲ್ಲಿ ಎರಡು ಕೈಯಿಂದನೂ ನೀವು ಟ್ಯಾಪ್ ಮಾಡೋದು ಟ್ಯಾಪಿಂಗ್ ಅಂದರೆ ಏನು ಇ ಎಫ್ ಟಿ ಟ್ಯಾಪಿಂಗ್ ಟ್ಯಾಪಿಂಗ್ ಅಂದರೆ ಅದನ್ನು ನೀವು ಯಾವುದಾದರೂ ಒಂದು ಕೊಳೆ ಅಥವಾ ಏನಾದರೂ ನಮ್ಮ ಅಸಹ್ಯವಾಗಿದ್ದು ನಮ್ಮ ದೇಹದಲ್ಲಿ ಕುಳಿತುಕೊಂಡು ಬಿದ್ದರೆ ಅದನ್ನು ನಾವು ಹೇಗಾದರೂ ಬರೀ ಹೀಗೆ ತೆಗೆದು ಬಿಸಾಕ್ತಿವಿ ಹೀಗೆ ತೆಗೆದು ಬಿಸಾಕ್ತಿವಿ ಅಥವಾ ಯಾವುದೊಂದು ಜೀವಿ ಯಾವುದೋ ಕೀಟ ಬಂದು ಕುಡ್ತೊಂಡ್ರು ಹೀಗೆ ಅಂದರೆ ನಮಗೆ ಅಸಹ್ಯವಾಗಿದ್ದು ಅಥವಾ ನಮಗೆ ಭಯವಾಗಿದ್ದು ಅದೇ ರೀತಿ ನಮ್ಮ ಅನ್ಕಾನ್ಶಿಯಸ್ ಮೈಂಡ್ನಲ್ಲಿ ಸೇರಿಕೊಂಡ ಕೊಳೆಯನ್ನು ನಿವಾರಿಸಿ ನಾವು ಉತ್ಸಾಹದಿಂದ ನಾವು ನಮ್ಮ ಜೀವನವನ್ನು ಉತ್ತಮಪಡಿಸಲು ಈ ರೀತಿಯ ಒಂದು ಇ ಎಫ್ ಟಿ ಬಹಳ ಉಪಯುಕ್ತವಾದ ಒಂದು ವಿಧಾನ ಅಂದರೆ ನಿಮಗೆ ಏನಾದರೂ ಮನಸ್ಸಿನಲ್ಲಿ ಈಗ ನೀವು ಇವತ್ತು ಕೂಡಲೇ ಇಂದು ನಾನೇನು ಮಾಡಬೇಕು ನಾನು ಯಾವ್ಯಾವ ಕೆಲಸ ಮಾಡಬೇಕು ಎಂದು ನಿರ್ಧರಿಸಿಕೊಳ್ಳುತ್ತೀರಿ ನೀವು ಬೆಳಗ್ಗೆ ಎದ್ದು ಇಂದಿನ ಕೆಲಸ ಕಾರ್ಯಗಳ ಬಗ್ಗೆ ತಿಳಿದು ನನ್ನ ಈ ಕೆಲಸಗಳಿಗೆ ಬ್ಲ್ಯಾಕ್ ಮಾಡುವಂತಹ ನಮ್ಮ ಈ ಕೆಲಸ ಕಾರ್ಯಗಳಿಗೆ ತಡೆಯೊಡ್ಡುವಂತಹ ಏನೇನು ವಿಚಾರಗಳಿವೆ ಎಂಬುದನ್ನು ಗುರುತಿಸಿಕೊಳ್ಳಬೇಕು ಅಂದರೆ ಯಾವ ಯಾವ ಬ್ಲಾಕ್ಗಳು ಆಮೇಲೆ ಅದನ್ನು ಒಪ್ಪಿಕೊಳ್ಳಬೇಕು ಹೌದು ಇಂಥ ಬ್ಲಾಕ್ಗಳಿವೆ ಎಂಬುದನ್ನು ಒಪ್ಪಿಕೊಳ್ಳಬೇಕು ಆಮೇಲೆ ಪ್ರೀತಿ ಇಷ್ಟಪಟ್ಟು ಸ್ವೀಕರಿಸಬೇಕು ಅದನ್ನು ಇಷ್ಟಪಟ್ಟು ಸ್ವೀಕರಿಸಬೇಕು ಆಮೇಲೆ ಹೊಸ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು ಹೀಗೆ ನೋಡಿ ನಮ್ಮ ನಾನೇನು ಮಾಡ ನಾನು ಇವತ್ತು ಮಾಡಬೇಕಾದ ಕೆಲಸಗಳೇನು ನನಗೆ ಸುಲಭವಾಗಿ ಆ ಕೆಲಸಗಳು ನಡೆಯುವಂತಾಗಲಿ ಎಂಬುದನ್ನು ಆದರೆ ಆ ಕೆಲಸಗಳಿಗೆ ಯಾಕೋ ನನಗೆ ಹೋಗಿ ಅವರತ್ರ ಮಾತಾಡಲು ನನಗೆ ಯಾಕೋ ತೊಂದರೆಯಾಗುತ್ತದೆ ನನಗೆ ಯಾಕೋ ತೊಂದರೆಯಾಗುತ್ತದೆ ಅದಕ್ಕಾಗಿ ಹೌದು ನಾನು ಇಂಥ ತಪ್ಪನ್ನು ಮಾಡಿದ್ದೇನೆ ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಆ ತಪ್ಪು ನನ್ನಿಂದ ಆಗಿದೆ ಎಂಬ ಒಪ್ಪಿಕೊಳ್ಳಬೇಕು ಆಮೇಲೆ ಹೌದು ಈ ಜವಾಬ್ದಾರಿ ನನ್ನದು ಅದನ್ನು ಮಾಡಬೇಕಾದ ಕೆಲಸ ನನ್ನದು ಹೌದು ನಾನು ಅದನ್ನು ಇಷ್ಟಪಟ್ಟು ಮಾಡುತ್ತೇನೆ ನಾನು ಇಷ್ಟಪಟ್ಟು ಮಾಡುತ್ತೇನೆ ನಾನು ಅದನ್ನು ಇಷ್ಟಪಟ್ಟು ಮಾಡುತ್ತೇನೆ ಇಷ್ಟಪಟ್ಟು ಮಾಡುತ್ತೇನೆ ಹೊಸ ದೃಷ್ಟಿಕೋನವನ್ನು ಬೆಳೆ ನಾನು ಆ ಕೆಲಸದಲ್ಲಿ ವಿಜಯಿ ಆಗ್ತೇನೆ ಆ ಕೆಲಸದಲ್ಲಿ ವಿಜಯಿ ಆಗ್ತೇನೆ ನಾನು ಆ ಕೆಲಸವನ್ನು ವಿಜಯಿ ಆಗ್ತೇನೆ ಎಂಬ ಈ ರೀತಿ ನೀವು ಕ್ರಿಯಾ ಕ್ರಿಯೇಟಿವಿಟಿಯನ್ನು ವಿಷನ್ ಹೊಸ ದೃಷ್ಟಿಕೋನವನ್ನು ಬೆಳೆಸಿಕೊಂಡು ಈ ಮೇಲೆ ನಾನು ಹೇಳಿದಂಥ ಭಾ ದೇಹದ ಅಂಗಗಳಲ್ಲಿ ನಾನು ಹೇಳಿದ್ನಲ್ಲ ಕಣ್ಣುಗಳ ಮೇ ಉಬ್ಬಿನ ಮೇಲೆ ಈ ಕಣ್ಣುಗಳ ಎರಡು ಬದಿಯಲ್ಲಿ ಕಣ್ಣುಗಳ ಕೆಳಭಾಗದಲ್ಲಿ ಆಮೇಲೆ ಮೂಗಿನ ಕೆಳಭಾಗದಲ್ಲಿ ಆಮೇಲೆ ಗಲ್ಲದ ಮೇಲ್ಭಾಗದಲ್ಲಿ ಆಮೇಲೆ ಕುತ್ತಿಗೆಯಲ್ಲಿ ಆಮೇಲೆ ಕಂಕಳ ಕೆಳಗೆ ಆಮೇಲೆ ಇಲ್ಲಿ ಹೀಗೆ ನಾವು ಪಡ್ಕೊಂಡು ನಾವು ಈ ಇ ಎಫ್ ಟಿ ಥೆರಪಿಯನ್ನು ಆರಂಭಿಸಬೇಕು ಇ ಎಫ್ ಟಿ ಥೆರಪಿಯನ್ನು ಆರಂಭಿಸಿದಾಗ ನೀವು ಮನಸ್ಸಿನಲ್ಲಿ ನನ್ನ ಕೆಲಸ ಆಗುತ್ತದೆ ನನ್ನ ಕೆಲಸ ಆಗುತ್ತದೆ ನಾನು ಆ ಕೆಲಸವನ್ನು ಮಾಡೇ ಮುಗಿಸಬಲ್ಲೆ ನನ್ನಿಂದ ಸಾಧ್ಯ ನನ್ನಿಂದ ಸಾಧ್ಯ ನಾನು ಅದರ ಕನಸು ಕಾಣಬೇಕು ಆ ಕೆಲಸವಾದ ಮೇಲೆ ನನಗೆ ಯಾವ ರೀತಿ ಉಪಯೋಗವಾಗುತ್ತದೆ ಎಂಬುದನ್ನು ನೀವು ಕನಸು ಕಾಣಬೇಕು ಈ ರೀತಿ ಕನಸು ಕಾಣುತ್ತಾ ನೀವು ಆ ಕೆಲಸ ಆಯಿತು ಅದರಿಂದ ಸಿಗುವ ಸುಖದ ಬಗ್ಗೆ ನೀವು ಕಲ್ಪಿಸಿಕೊಳ್ಳಬೇಕು ಅದರಿಂದ ಸಿಗುವ ಉಪಯೋಗದ ಬಗ್ಗೆ ಪ್ರತಿಫಲದ ಬಗ್ಗೆ ನೀವು ಕಲಿಸಬೇಕು ನಿಮ್ಮಲ್ಲಿ ಕೋಪ ಇದ್ದರೆ ಕೋಪ ತಣಿಯಲು ಏನು ಮಾಡಬೇಕು ಎಂಬುದರ ಬಗ್ಗೆ ಯೋಚನೆ ಮಾಡಬೇಕು ಅದನ್ನು ನೀವು ನನಗೆ ಇನ್ನು ಕೋಪ ಬರೋದಿಲ್ಲ ಕೋಪ ಬರೋದಿಲ್ಲ ಎಂಬುದನ್ನು ನೀವು ತಿಳ್ಕೊಂಡಿರಬೇಕು ಹೀಗೆ ನೀವು ಪ್ರತಿಯೊಂದು ವಿಚಾರವು ಅದನ್ನು ಪಾಸಿಟಿವ್ ಆಗಿ ಚಿಂತೆ ಮಾಡಿ ಬ್ಯಾಡನ್ನು ನೀವು ಒಪ್ಪಿಕೊಂಡು ನೀವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಅದನ್ನು ಸಿ ಹೊಸ ವಿಚಾರವನ್ನು ಸ್ವೀಕರಿಸಿ ಹೊಸ ವಿಚಾರವನ್ನು ನೀವು ಪ್ರೀತಿಸಿ ಇಷ್ಟಪಟ್ಟಾಗ ನಿಮ್ಮ ಕೆಲಸಗಳು ಆಗುತ್ತದೆ ನಿಮ್ಮ ಕೆಲಸಗಳು ಆಗೋಕ್ಕೆ ನೀವು ಈ ಇ ಎಫ್ ಟಿಯನ್ನು ನಿರಂತರವಾಗಿ ಮಾಡಬೇಕು ಒಂದು ಹತ್ತು ನಿಮಿಷ ಅಥವಾ ಒಂದು ಹದಿನೈದು ನಿಮಿಷ ದಿನವೂ ಮಾಡ್ತಾ ಬಂದರೆ ನಿಮಗೆ ಅದರ ಫಲ ಕಾಣಿಸುತ್ತದೆ ಇಂತಹ ವಿಚಾರಗಳು ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಉಪಯೋಗವಾಗುವಂತಿರುತ್ತದೆ ತುಂಬ ಅನುಕೂಲವಾಗಿರುವಂಥದ್ದು ಅಂದರೆ ಇಂತಹ ಇನ್ನೂ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ನೀವು ನಿರಂತರವಾಗಿ ನೋಡಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೀವು ಸುಖವಾದ ಜೀವನವನ್ನು ನಡೆಸಲು ಇ ಎಫ್ ಟಿ ಟಿಯಂತಹ ಇ ಎಫ್ ಟಿ ಥೆರಫಿಯನ್ನು ಇನ್ನಷ್ಟು ಪಾಠಗಳಿವೆ ಇನ್ನಷ್ಟು ವಿಷಯಗಳಿವೆ ಆ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಅದಕ್ಕಾಗಿ ನೀವು ಇನ್ನೂ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದರ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒತ್ತಿ ಅಲ್ಲಿ ಆಲ್ ಅಂತ ಬರುತ್ತೆ ಅದನ್ನು ಒತ್ತಿದರೆ ಮಾಣಿಯಾರ್ ಟೈಮ್ಸಲ್ಲಿ ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಕೂಡಲೇ ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲ್ಗೆ ಬರುತ್ತೆ ಆದ್ದರಿಂದ ಪ್ರತಿಯೊಂದು ವೀಡಿಯೋವನ್ನು ನೋಡಿದಾಗ ಇಂಥ ಈ ಹೆಪ್ಟಿ ಇಂಥ ಸುಲಭವಾಗಿ ನೀವೇ ಮಾಡಬಹುದಾದಂಥ ನಿಮ್ಮ ಮನಸ್ಸಿನ ಭಾವನೆಗಳನ್ನು ನಿಮಗಿರುವ ಭಯವನ್ನು ನಿಮಗಿರುವ ಆತಂಕವನ್ನು ನಿಮಗಿರುವ ಕ ಗೊಂದಲವನ್ನು ನಿವಾರಿಸಿಕೊಂಡು ನೀವು ಜೀವನದಲ್ಲಿ ಅತ್ಯುತ್ತಮ ವ್ಯಕ್ತಿಯಾಗಿ ಬದುಕಲು ಸಾಧ್ಯವಾಗುತ್ತೆ ಅದಕ್ಕಾಗಿ ಇನ್ನೂ ನೀವು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿರಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಇಂತಹ ವಿಡಿಯೋಗಳನ್ನು ತಯಾರಿಸಲು ಕೊಡುವಂಥ ಪ್ರಚೋದನೆ ಅದಕ್ಕಾಗಿ ನೀವು ನಮ್ಮನ್ನು ಪ್ರಚೋದನೆ ಮಾಡುವಂತೆ ಪ್ರೇರೇಪಿಸಬೇಕು ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ ನಿಮಗೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ でだ。Than you were there.